ಸಿದ್ದರಾಮಯ್ಯನ ಮೇಲೆ ನಾನು ಯಾಕೆ ದ್ವೇಷ ಮಾಡಲಿ? ಬಹುಶಃ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ. ಕಳೆದ ಒಂದು ತಿಂಗಳಲ್ಲಿ ನಾನು ಅವರ ಹೆಸರನ್ನೇ ಎತ್ತಲಿಲ್ಲ ಎಲ್ಲೂ. ಈಗ ನೆನೆ ನಾನು ಇಲ್ಲಿ ಭಾಷಣ ಮಾಡಿದೆ ಪಕ್ಷದ ಸಭಾಂಗಣ, ಸಿದ್ದರಾಮಯ್ಯನ ಹೆಸರನ್ನೇ ಎತ್ತಲಿಲ್ಲ, ನಾವು ಕಾಂಗ್ರೆಸ್ ಪಕ್ಷದ ಹೆಸರನ್ನೇ ಎತ್ತಲಿಲ್ಲ. ನನಗೇನು ದ್ವೇಷ ಇದೆ ಯಾತಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ? ನಮ್ಮ ಪಕ್ಷದ ಮೇಲೆ ಮಾತನಾಡಿದಾಗ ನಾನು ಮಾತಾಡಲೇಬೇಕು. ನನ್ನ ಬಗ್ಗೆ ಅವರು ಸಾರ್ವಜನಿಕವಾಗಿ ಏನಾದರೂ ವಿಷಯ ಪ್ರಸ್ತಾಪ ಮಾಡಿದಾಗ ನಾನು ಮಾತಾಡಲೇಬೇಕು. ನಾನು ಮೌನಕ್ಕೆ ಶರಣಾಗಲಿಕ್ಕೆ ಆಗೋದಿಲ್ಲ. ಇದು ಈಗಲೂ ಸಹ ಇವರ ಅಭಿರುಚಿ ಏನಿದೆ, ಇವರ ಮನಸ್ಸಿನಲ್ಲಿ ಯಾವ ರೀತಿ ನಮ್ಮ ಪಕ್ಷದ ಬಗ್ಗೆ ಸಣ್ಣತನ ಇಟ್ಕೊಂಡಿದ್ದಾರೆ. ಇವರೇನು ರಾಜಣ್ಣ ಕೊಟ್ಟು ಹೇಳಿಕೆ ಮುಖಾಂತರ ನಾವು ಸಿದ್ದರಾಮಯ್ಯ ಫಂಕ್ಷನ್ ನಾನು ಯಾಕೆ ಹಾಳು ಮಾಡೋಕೆ ಹೋಗಬೇಕು? ನಮ್ಮ ಪಕ್ಷ ಯಾಕೆ ಆ ತೀರ್ಮಾನ ತಗೋತೀವಿ? ಚೆನ್ನಾಗೇ ನಡೆಸಲಿ. ಅಪ್ಪ 75 ವರ್ಷ ಅವರು ಜೀವನದಲ್ಲಿ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದಾರೆ, ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ದಕ್ಕೆ ನಾವ್ಯಾತಕ್ಕೆ ಇಷ್ಟಪಡಬೇಕು? ನಾವು ಆ ಜಾಯಮಾನದಲ್ಲಿ ಬಂದಂಥವರಲ್ಲ. ಇನ್ನು ತಳ ಜಾತಿಗಳು ಅಂತಕ್ಕಂಥ ಏನು ಹೇಳ್ತಾರೆ ಮಹಾನುಭಾವ, ಇದೇ ವ್ಯಕ್ತಿನ ಬೆಳ್ಳಾವಿನಲ್ಲಿ ಏನು ಶಾಸಕರು ಮಾಡಿದ್ವು ದೇವೇಗೌಡರವತ್ತು, ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಾಗ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ ನಮ್ಮ ಸುರೇಶ್ ಬಾಬು ಅವರು, ಭಾಸ್ಕರಪ್ಪ ಅಂತೇಳಿ ಒಬ್ಬರು ಕುರುಬ ಸಮಾಜದ ನಮ್ಮ ಪಕ್ಷದ ನಾಯಕರೇನಿದ್ದರು, ಅವರ ಒಂದು ಪತ್ನಿ ಧರ್ಮಪತ್ನಿಗೆ ಒಂದು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವು. ಬೆಳ್ಳಾವಿ ಕ್ಷೇತ್ರದಲ್ಲಿ ಕೊಡ್ಲಿಕ್ಕೆ ಒಪ್ಪಿಕೊಳ್ಳಲಿಲ್ಲ, ಅವರು ವಿರೋಧ ಮಾಡಿದ್ರು. ತಳ ಸಮುದಾಯದ ವ್ಯಕ್ತಿಗಳಿಗೆ ವಿರೋಧ ದೇವೇಗೌಡರಿಂದ ಮಾಡಿಲ್ಲ.